ಹಿರಿಯರಿದ್ದಾರೆ ತಿಳ್ಕೊಂಡಿದ್ದಾರೆ ಮೂರು ಸಲ ಆಗಿದ್ದಾರೆ ಬಗ್ಗೆ ವಿಶೇಷ ಗೌರವ ಇದೆ ವಿಶ್ವಾಸ ಇದೆ ಯಾಕೆಂದ್ರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ವ್ಯಕ್ತಿಗಿಂತ ಪಕ್ಷ ಮುಖ್ಯ ಪಕ್ಷಕ್ಕಿಂತ ದೇಶ ಮುಖ್ಯ ಅಂತ ನಂಬಂದಂಥ ಪಾರ್ಟಿ ಬೇಸರ ಏನು ಅಂತ ಬಂದಾಗ ಒಂದು ಟಿಕೆಟ್ ಘೋಷಣೆ ಆಯಿತು ಸರ್ಜಿ ಅವರಿಗೆ ಅಂದ್ರೆ ತಾವು ಹೇಳಲೇ ಇಲ್ಲ ಕೆಲವೊಂದು ಮಿಸ್ ಕಾಲ್ ಅನ್ನ ಕೊಟ್ರಿ ಬೇಜಾರು ನಿಜವಾಗ್ಲೂ ಬೇಜಾರ ಇದೆ ಬೇಸರ ಬೇಸರ ಆಗಿದೆ ಯಾಕೆ ನಾವು ಮನೆಗೆ ಹೋಗಿದ್ದೀವಿ ಅದೇ ವ್ಯಕ್ತಿ ಮನೆಗೆ ಬಂದಾಗ ಸೌಜನ್ಯಕಾರ ಒಳಗಡೆ ಕರಿಬೇಕಾ ಅದು ಕರೆಯಲ್ಲ ಅಂತಂದ್ರೆ ಎಂತ ಮಾಡೋದು ಬಟ್ ನಾವು ಗೇಟ್ ಇಂದನೇ ವಾಪಸ್ ಹೊರಗೆ ಬಂದ್ವಿ ಇದು ಸ್ವಲ್ಪ ನೋವು ಉಂಟು ಬಟ್ ಆದ್ರೂ ವಿಶ್ವಾಸ ಇದೆ ನಾನು ಹೇಳಿದೆ ಸ್ವಯಂ ಸೇವಕ ಆಶಾವಾದಿಗಳು ಒಳ್ಳೇದಾಗ್ತದೆ ಅಂತ ಅನ್ಸುತ್ತೆ ಓಕೆ ನೈರುತ್ಯ ಪದವೀಧರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಧನಂಜಯ್ ಸಜಿತ್ ವೀಕ್ಷಕರ ನಮಸ್ತೆ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಒಂದು ವಿಶೇಷವಾಗಿರುವಂತಹ ಪ್ರೈಮ್ ಟೈಮ್ ಕಾರ್ಯಕ್ರಮ ಹೇಳಿ ಕೇಳಿ ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆ ಮುಗ್ದಿದೆ ಜೊತೆಗೆ ಇನ್ನೇನು ಫಲಿತಾಂಶಕ್ಕೋಸ್ಕರ ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೀವಿ ಇವೆಲ್ಲದರ ಜೊತೆಗೆ ಕರ್ನಾಟಕದಲ್ಲಿ ಮತ್ತೊಂದು ಹಬ್ಬ ಶುರುವಾಗಿದೆ ಅದು ಅಂತಿಂತ ಹಬ್ಬ ಅಲ್ಲ ಪದವೀಧರರ ಹಬ್ಬ ಶಿಕ್ಷಕರ ಹಬ್ಬ ಅದರಲ್ಲೂ ಕೂಡ ಎಮ್ ಎಲ್ ಸಿಗಳ ಹಬ್ಬ ನಮ್ಮ ಪ್ರತಿನಿಧಿಗಳನ್ನು ನಾವು ಹುಡುಕುವಂಥ ಹಬ್ಬ ಹಾಗಿದ್ದಾಗ ನಮ್ಮ ಜೊತೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಕರ್ನಾಟಕದಲ್ಲಿ ಈಗಾಗಲೇ ಎಮ್ ಎಲ್ ಸಿ ಚುನಾವಣೆ ಹತ್ರ ಬರ್ತಾ ಇದೆ ಹತ್ರ ಬರ್ತಾ ಇದೆ ಅಂತ ಬಂದಾಗ ಈ ಬಾರಿಯ ಕರ್ನಾಟಕದ ಎಂ ಎಲ್ ಸಿ ಚುನಾವಣೆಯಲ್ಲಿ ಬಹಳಷ್ಟು ಜನರ ಗಮನಕ್ಕೆ ಪಾತ್ರವಾಗಿರುವಂಥದ್ದು ಜೊತೆಗೆ ಗಮನ ಸೆಳೆದಿರುವಂತಹ ವ್ಯಕ್ತಿ ಕಳೆದ ಬಾರಿ ನಮ್ಮ ಲೋಕಸಭಾ ಚುನಾವಣೆಯಲ್ಲಿ ಒಬ್ಬ ವೈದ್ಯರು ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಸದ್ದು ಸುದ್ದಿ ಮಾಡಿದ್ರು ಚರ್ಚೆಗೆ ಕಾರಣವಾಗಿದ್ದರು ಜೊತೆಗೆ ಬಹಳಷ್ಟು ಜನರ ಮನಸ್ಸನ್ನ ಗೆದ್ದಿದ್ರು ಅಂಥದ್ದೇ ಒಬ್ಬ ವೈದ್ಯರು ಇದೀಗ ಈ ಬಾರಿಯೂ ಕೂಡ ಎಮ್ ಎಲ್ ಸಿ ಚುನಾವಣೆಯಲ್ಲಿ ಬಹಳಷ್ಟು ಸದ್ದನ್ನ ಸುದ್ದಿಯನ್ನ ಮಾಡ್ತಾ ಇದ್ದಾರೆ ಅಷ್ಟು ಕೂಡ ಯಾರವರು ಅಂತ ಬಂದಾಗ ಈಗಾಗಲೇ ಅವರ ಹೆಸರು ಜನಜನಿತವಾಗಿದೆ ಅತ್ಯಂತ ಸರಳತೆ ವಿನಯತೆಯಿಂದ ಮಕ್ಕಳಿಗೆ ಚಿಕಿತ್ಸೆಯನ್ನು ನೀಡುತ್ತಾ ವೈದ್ಯ ಲೋಕದಲ್ಲಿ ತನ್ನದೇ ಆಗಿರುವಂತಹ ಚಾಪನ್ನ ಮೂಡಿಸಿದಂತಹ ವ್ಯಕ್ತಿ ಅದರಲ್ಲೂ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಿಸ್ತಿನ ಸಿಪಾಯಿ ಅದರಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಅಂತ ಬಂದಾಗ ಇಂತಹ ಒಂದು ಬಲಿಷ್ಠವಾಗಿರುವಂತಹ ರಾಷ್ಟ್ರೀಯ ಪಕ್ಷದ ಅಭ್ಯರ್ಥಿಯಾಗಿ ಈ ಬಾರಿ ನೈಋತ್ಯ ಪದವೀಧರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಜೊತೆ ಅವರು ಮಾತಿಗೆ ಸಿಕ್ಕಿದ್ದಾರೆ ಹೆವಿ ಬ್ಯುಸಿ ಶೆಡ್ಯೂಲ್ ಅಲ್ಲಿ ಆತ್ಮೀಯವಾಗಿರುವಂತ ಸ್ವಾಗತವನ್ನ ಮಾಡ್ತಾ ಇದ್ದೇನೆ ಡಾಕ್ಟರ್ ಧನಂಜಯ್ ಸರ್ಜಿ ಸರ್ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇದ್ದಾರೆ ಆತ್ಮೀಯವಾಗಿರುವಂತ ಸ್ವಾಗತ ಸರ್ ನಮಸ್ತೆ ಸರ್ ನಮಸ್ಕಾರ ಹೇಗಿದ್ದೀರಾ ಸರ್ ಚೆನ್ನಾಗಿದ್ದೀನಿ ಆರಾಮಾಗಿದ್ದೀನಿ ವೈದ್ಯರು ಅಂತ ಬಂದಾಗ ಇಷ್ಟು ದಿನ ತಾವು ಮಕ್ಕಳನ್ನ ನೋಡ್ತಾ ಇದ್ರಿ ರೋಗಿಗಳನ್ನ ಪೇಶಂಟ್ ಗಳನ್ನ ನೋಡ್ತಾ ಇರುವಂಥದ್ದು ಇವೆಲ್ಲದರ ನಡುವೆ ಈಗ ನಮ್ಮ ಮಂಗಳೂರು ಕರಾವಳಿ ಭಾಗ ಮಲೆನಾಡು ಭಾಗ ಎಲ್ಲವನ್ನು ಸುತ್ತಾಡ್ತಿದ್ದೀರಿ ಕಾರಣ ಚುನಾವಣೆಗೆ ನಿಂತಿದ್ದೀರಿ ಸರ್ ಸೊ ಹಾಗಿದ್ದಾಗ ಪ್ರಥಮವಾಗಿ ನನ್ನ ಪ್ರಶ್ನೆ ಅಷ್ಟೇ ಹೇಗಿದೆ ಸರ್ ಹೇಗಾಗ್ತಾ ಇದೆ ಈ ಚುನಾವಣಾ ಪ್ರಚಾರ ಕ್ರಿಯೆಗಳು ತದನಂತರ ನಾನು ಕೆಲವರು ವಿಚಾರಗಳಿಗೆ ಬರ್ತೀನಿ ಯಾಕಂದರೆ ಹೆಮ್ಮೆ ಇದೆ ಒಬ್ಬರು ವೈದ್ಯರಾಗಿ ಒಂದು ಎಮ್ ಬಿ ಬಿ ಎಸ್ ಮಾಡಿ ಎಮ್ ಡಿ ಉನ್ನತವಾಗಿರುವಂಥ ವ್ಯಾಸಂಗವನ್ನು ಮಾಡಿ ತನ್ನದೇ ಆಗಿರುವಂಥ ಒಂದು ಫೌಂಡೇಶನ್ ಮೂಲಕ ಭಾಳಷ್ಟು ಸಮಾಜ ಸೇವೆಯನ್ನು ಮಾಡಿದಿರಿ ಹ್ಯಾಟ್ಸ್ ಆಫ್ ಆರ್ ದ್ಯಾಟ್ ಅದಕ್ಕೆ ಹೆಮ್ಮೆ ಇದೆ ಗೌರವ ಇದೆ ಬಿಫೋರ್ ದಟ್ ಈ ಒಂದು ಚುನಾವಣೆ ಚುನಾವಣೆಯ ಬಗ್ಗೆ ಏನು ಹೇಳ್ತೀರಿ ಸರ್ ಹೇಗಿದೆ ರೆಸ್ಪಾನ್ಸ್ ತುಂಬ ಅದ್ಭುತವಾಗಿದೆ ಇದು ಕಾರ್ಯಕರ್ತರ ಚುನಾವಣೆ ಇದು ಅಭ್ಯರ್ಥಿಯ ಚುನಾವಣೆ ಅಲ್ಲ ಇದು ಕಾರ್ಯಕರ್ತರ ಚುನಾವಣೆ ಪ್ರಪಂಚದ ಅತಿ ದೊಡ್ಡ ಪಕ್ಷ ಅತಿ ದೊಡ್ಡ ಹೆಚ್ಚು ಕಾರ್ಯಕರ್ತರಿರುವಂತಹ ಪಕ್ಷ ಅಂದರೆ ಅದು ಭಾರತೀಯ ಜನತಾ ಪಾರ್ಟಿ ಅದರಲ್ಲೂ ಕೂಡ ಅತಿ ಹೆಚ್ಚು ನಿಷ್ಠಾವಂತ ಕಾರ್ಯಕರ್ತರಿರುವಂಥ ಪಕ್ಷ ಅಂದರೆ ಅದು ಭಾರತೀಯ ಜನತಾ ಪಾರ್ಟಿ ಈ ಎಲೆಕ್ಷನಲ್ಲಿ ಎಂಬತ್ತೈದು ಸಾವಿರ ಮತದಾರನ ರೀಚ್ ಮಾಡಬೇಕು ಅಂದರೆ ಅದು ಸಾಧ್ಯ ಅಂದರೆ ಅದು ಕಾರ್ಯಕರ್ತರಿಂದ ಮಾತ್ರ ಸಾಧ್ಯ ಹಾಗಾಗಿ ನಿಷ್ಠಾವಂತ ದೇವದುರ್ಲಭ ಕಾರ್ಯಕರ್ತರು ನಮ್ಮ ಜೊತೆಗಿದೆ ಅಂದ್ರೆ ಗೆಲುವು ನಿಶ್ಚಿತ ಅಂತ ಒಬ್ಬ ಕಾರ್ಯಕರ್ತರು ಡಿಸೈಡ್ ಮಾಡಿದ್ದಾರೆ ಅಂದ್ರೆ ಗೆಲ್ಲಬೇಕು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಗೆಲುವು ನಿಜ ಹಾಗಾಗಿ ಇದು ಕಾರ್ಯಕರ್ತರ ಚುನಾವಣೆ ಇದು ಡಾಕ್ಟರ್ ಧನಂಜಯ ಸರ್ಜಿಯರ ಚುನಾವಣೆ ಅಲ್ಲ ಇದು ಎಸ್ ಎಲ್ ಭೋಜೇಗೌಡರ ಚುನಾವಣೆ ಅಲ್ಲ ಇದು ಕಾರ್ಯಕರ್ತರ ಚುನಾವಣೆ ನಾವು ಗೆದ್ದೇ ಗೆಲ್ತೀವಿ ಓಕೆ ಇದು ಬಹಳಷ್ಟು ಉತ್ಸಾಹದಿಂದ ಹೇಳ್ತಾ ಇದ್ದೀವಿ ಈ ಮಾತನ್ನ ಖಂಡಿತ ಇತರರಿಗೆ ಬೇಸರ ಆಗಿದೆ ತಮಗೆ ಟಿಕೆಟ್ ಸಿಕ್ಕಿದಕ್ಕೆ ಏನು ಹೇಳ್ತೀರಾ ಸರ್ ಭಾರತೀಯ ಜನತಾ ಪಾರ್ಟಿಯಿಂದ ನೈಋತ್ಯ ಪದವೀಧರ ಕ್ಷೇತ್ರಕ್ಕೆ ಇರೋದು ಒಂದೇ ಸೀಟ್ ಒಂದೇ ಸೀಟು ಆ ಸೀಟನ್ನು ಒಬ್ಬರಿಗೆ ಕೊಡಲಿಕ್ಕೆ ಸಾಧ್ಯ ಅದನ್ನು ಪಕ್ಷದ ಹಿರಿಯರು ಡಿಸೈಡ್ ಮಾಡಿ ನಮಗೆ ಕೊಟ್ಟಿದ್ದಾರೆ ಹಾಗಾಗಿ ಅವರು ಅವ್ರ ಬಗ್ಗೆ ವಿಶೇಷ ಗೌರವ ಇದೆ ಒಳ್ಳೆಯ ವ್ಯಕ್ತಿ ಅವರು ಸುಮಾರು ವರ್ಷದಿಂದ ಸಂಘಟನೆಯಲ್ಲಿ ಕೆಲಸ ಮಾಡಿದ್ದಾರೆ ಮೂರು ಸಲ ಎಮ್ ಎಲ್ ಎ ಕೂಡ ಆಗಿದ್ದಾರೆ ಆ ನಿಟ್ಟಿನಲ್ಲಿ ಅವರಿಗೆ ಅವ್ರ ಬಗ್ಗೆ ವಿಶೇಷ ಗೌರವ ಇದೆ ಈಗಲೂ ನನಗೆ ವಿಶ್ವಾಸ ಇದೆ ಅವರಿಗೆ ಹಿರಿಯರು ಮಾತಾಡಿದ್ದಾರೆ ಸುಮಾರು ಸುಮಾರು ಸಲ ವಿಶ್ವಾಸ ಇದೆ ಅವರಿಗೆ ಅರ್ಥ ಮಾಡ್ಕೊಂತಾರೆ ಯಾಕೆಂದ್ರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ವ್ಯಕ್ತಿಗಿಂತ ಪಕ್ಷ ಮುಖ್ಯ ಪಕ್ಷಕ್ಕಿಂತ ದೇಶ ಮುಖ್ಯ ಅಂತ ಪಾರ್ಟಿ ಹಾಗಾಗಿ ಅವರು ಹಿರಿಯರು ತಿಳ್ಕೊಂತಾರೆ ಅಂತ ಅನ್ಕೊಂಡಿದ್ದು ಈಗಲೂ ನನಗೆ ಆಶಯ ಮನೋಭಾವ ಇದೆ ಅವರು ನಮ್ಮ ಜೊತೆ ಕೈ ಜೋಡಿಸ್ತಾರೆ ಮುಂದೆ ಇನ್ನೂ ಕೂಡ ಆಶಯ ಇದೆ ತಮಗೆ ಯಾಕೆಂದ್ರೆ ಕಳೆದ ಬಾರಿ ಕೂಡ ಒಂದು ನಾವು ಸ್ವಯಂ ಸೇವಕರು ಅಂದ್ರೆ ಆಶಾವಾದಿಗಳು ಯಾವಾಗ್ಲೂ ಆಶಾವಾದಿಗಳು ಭಿನ್ನಮತ ಸ್ಫೋಟಗೊಂಡಾಗ ಒಂದು ಮಾತನ್ನು ಅವತ್ತು ಕೂಡ ಇದೇ ಮಾತನ್ನು ಹೇಳಿದ್ರಿ ತಾವು ಅಂದರೆ ನನಗೆ ಆಶಾಭಾವನೆ ಇದೆ ನಮ್ಮ ಜೊತೆ ಸೇರ್ತಾರೆ ನಮ್ಮ ಜೊತೆ ಕೆಲಸವನ್ನು ಮಾಡ್ತಾರೆ ಅನ್ನುವಂಥದ್ದು ಆದರೆ ಅದು ಬರೋ ಬೇರೆ ಬೇರೆ ಹಂತಕ್ಕೆ ಹೋದಾಗ ಮಾಜಿ ಶಾಸಕರಿಗೆ ಬೇಸರ ಏನು ಅಂತ ಬಂದಾಗ ಒಂದು ಟಿಕೆಟ್ ಘೋಷಣೆ ಆಯಿತು ಸರ್ಜಿ ಅವರಿಗೆ ಒಂದು ಸೌಜನ್ಯಕ್ಕಾದರೂ ಕೂಡ ಸರ್ಜಿ ಅವರು ನನಗೆ ಟಿಕೆಟ್ ಘೋಷಣೆ ಆಯಿತು ಅನ್ನುವಂಥದ್ದು ಹೇಳ್ಬೋದಿತ್ತಲ್ವಾ ಅನ್ನುವಂತಹ ವಿಚಾರ ಆದರೆ ತಾವು ಹೇಳಲೇ ಇಲ್ಲ ಕೇವಲ ಒಂದು ಮಿಸ್ ಕಾಲನ್ನು ಕೊಟ್ಟ್ರಿ ಸೊ ಈ ರೀತಿಯ ನಡೆ ಏನೋ ಬೇಸರ ತಂದಿದೆ ಈಗ ಅವರು ನಮ್ಮ ಜಿಲ್ಲೆಯ ಚುನಾವಣಾ ಪ್ರಬಾ ಕ್ಷೇತ್ರದ ಚುನಾವಣಾ ಪ್ರಬಲ ಲೋಕಸಭೆಯಲ್ಲಿ ಆಲ್ಮೋಸ್ಟ್ ಒಂದು ತಿಂಗಳಿದ್ರು ಒಳ್ಳೆಯ ಸಂಬಂಧ ಇತ್ತು ಚೆನ್ನಾಗಿದ್ವಿ ಎಲ್ಲ ಕಡೆ ಹೋಗಿ ಬರ್ತಿದ್ವಿ ಖುಷಿ ಇತ್ತು ನಮ್ಮ ಜವ್ರ ಜೊತೆ ಕೆಲಸ ಮಾಡಕ್ಕೆ ನಮಗೆ ಇಂಥ ಹಿರಿಯರು ಸಿಕ್ಕಿದ್ದಾರೆ ಇಂಥ ಮಾರ್ಗದರ್ಶಕರು ಸಿಕ್ಕಿದ್ದಾರೆ ಅಂತೇಳಿ ತುಂಬ ಖುಷಿಯಾಗಿ ಕೆಲಸ ಮಾಡಿದ್ದೇವೆ ಓಕೆ ಅಷ್ಟು ಅನ್ಯೋನ್ಯತೆ ಇದ್ದಾಗ ನಾವು ಹೇಗೆ ಅದನ್ನು ಅವ್ರಿಗೆ ಹೇಳ್ದಲೇ ಇರಕ್ಕೆ ಸಾಧ್ಯ ಓಕೆ ನನಗೆ ಟಿಕೆಟ್ಸ್ ಅನೌನ್ಸ್ ಆದಮೇಲೆ ನಾನು ಅವರಿಗೆ ಕಾಲ್ ಮಾಡಿದಾಗ ಬ್ಯುಸಿ ಬಂತು ಒಂದು ಸಲ ಆಮೇಲೆ ಆ ಒತ್ತಡ ಸಿಕ್ಕಾಬಟ್ಟೆಗೆ ಗೊತ್ತಲ್ಲ ಅನೌನ್ಸ್ ಆದಾಗ ಎಷ್ಟು ಒಂದು ನಿಮಿಷಕ್ಕೆ ಎಷ್ಟು ಕಾಲುಗಳೋಗ್ಯ ಬರ್ತದೆ ಅದಾದಮೇಲೆ ನಾವು ಮತ್ತು ಅರುಣ್ ಡಿ ಎಸ್ ಅವರು ನಮ್ಮ ಎಮ್ ಎಲ್ ಸಿ ಆದ ಶ್ವೇತಾ ಅರುಣ್ ಡಿ ಎಸ್ ಅವರು ಇಬ್ಬರು ನಾವು ಉಡುಪಿಯ ಮನೆಗೆ ಹೋಗಿದ್ವಿ ಆ ಮನೆಗೆ ಸುಮಾರು ಜ ಹುಡ್ಕೊಂಡು ಹುಡ್ಕೊಂಡು ಹೋದ್ವಿ ಯಾಕೆಂದ್ರೆ ನನಗೆ ಅದು ಜಿಲ್ಲಾಧ್ಯಕ್ಷರ ಪರ್ಮಿಷನ್ ತೊಗೊಂಡೆ ನಾವು ಹೋಗಿದ್ವಿ ಹೋದಾಗ ಅಲ್ಲಿ ದೊಡ್ಡ ಮನೆ ಇತ್ತು ಆ ಮನೆಯಲ್ಲಿ ಹೊರಗಡೆ ಸೆಕ್ಯುರಿಟಿ ಇದ್ದರು ಪಕ್ಕದಲ್ಲಿ ಎಂಥದ್ದು ಪೂಜೆಯನ್ನು ನಡೀತಾ ಇತ್ತು ಏನೋ ನಡೀತಾ ಇತ್ತು ಅಲ್ಲಿ ಹೋದಾಗ ನಾವು ಅವ್ರಿಗೆ ಹೇಳಿದ್ವಿ ಎಮ್ ಎಲ್ ಸಿ ಆದ ಇವರು ಅರುಣ್ ಅವ್ರು ಬಂದಿದ್ದಾರೆ ಮತ್ತು ಡಾಕ್ಟರ್ ಧನಂಜಯ ಸರ್ಜಿ ಬಂದ ದಯವಿಟ್ಟು ಹೇಳಿ ಅಂತ ಅವ್ರು ಇಲ್ಲ ಸಾ ಬಾರ್ ಗಯ ಅಂತ ಅಂದರು ಅದಾದ್ಮೇಲೆ ಮತ್ತೆ ಹೇಳಿದೆ ಅವರಿಗೆ ಹಿಂಗೆ ಎಮ್ ಎಲ್ ಸಿ ಅವ್ರು ಬಂದಿದ್ದಾರಪ್ಪ ಹೇಳಪ್ಪ ಒಂದು ಸಲ ಅಂತ ಹೇಳಿ ಅವರು ಏನೂ ರೆಸ್ಪಾನ್ಸು ನಮಗೆ ಮಾಡಲಿಲ್ಲ ಕೊನೆಗೆ ನಾವು ಅಲ್ಲಿಂದನೇ ಎರಡು ಸಲ ಫೋನ್ ಮಾಡಿದೆ ನನ್ನ ಮೊಬೈಲಿಂದ ಅವ್ರು ತಗಿಲಿಲ್ಲ ಅರುಣ್ ಸರೂ ಫೋನ್ ಮಾಡಿದರು ಆವಾಗಲೂ ತೆಗಿಲಿಲ್ಲ ಇನ್ನು ಎಂಥ ಮಾಡ್ಲಿಕ್ಕಾಗ್ತದೆ ಮನೆಗೆ ಹೋಗಿ ಗೇಟ್ ಹತ್ರ ನಿಂತ್ಕೊಂಡು ಹಾಗೆ ವಾಪಸ್ ಬಂದಮೇಲೆ ಎಂತ ಮಾಡ್ಲಿಕ್ಕೆ ಗೇಟ್ ಹುಟ್ಟು ಶಬ್ದ ಮಾಡದ ಎಂತ ಮಾಡುದು ಒಳಗಡೆ ಜನ ಇತ್ತು ಸೌಂಡ್ ಆಗ್ತಿತ್ತು ಎಲ್ಲ ಇತ್ತು ಅಟ್ಲೀಸ್ಟ್ ನಮಗೆ ಅವ್ರ ಅವರು ಹೇಳ್ತಾರೆ ಸೌಜನ್ಯಕ್ಕೂ ಡಾಕ್ಟರ್ ಧನಂಜಯ ಸರ್ಜಿ ಅವರು ಮಾತಾಡಲಿಲ್ಲ ಅಂತ ಹೇಳಿ ಫೋನ್ ಮಾಡಿದ್ದು ಬಟ್ ನನಗೊಂದು ಅನ್ಸಿದ್ದು ಸೌಜನ್ಯಕ್ಕೂ ಒಬ್ರು ಮನೆಗೆ ಹೋದಾಗ ಒಳಗೆ ಕರೀಲಿಲ್ಲ ಅಂತಂದ್ರೆ ನಾನು ಎಂಥದ್ದು ಮಾಡಬೇಕು ಅಂತ ಒಂದು ಯಾವ ಯಾರ ಸಾಮಾನ್ಯ ಯಾರದೇ ಮನೆಗೆ ಹೋದ್ರು ಯಾರು ಬರಲಿ ಎಂಥದ್ದು ಬರಲಿ ಒಳಗಡೆ ಕರೆದು ಒಂದು ಮಾತಾಡುವಂಥ ಒಂದು ಸೌಜನ್ಯ ಇರ್ತದೆ ಬಟ್ ನಾವು ಗೇಟಿಂದನೇ ವಾಪಸ್ ಹೊರಗೆ ಬಂದ್ವಿ ಇದು ಸ್ವಲ್ಪ ನೋವು ಉಂಟು ಬಟ್ ಆದರೆ ಅವರು ಹಿರಿಯರು ಒಳ್ಳೆ ನಮ್ಗೆ ಒಳ್ಳೆಯ ಒಡನಾಟ ಇತ್ತು ಹಾಗಾಗಿ ನಾನು ಇದನ್ನು ಎಲ್ಲೂ ನನ್ನ ಪ್ರಸ್ತಾವನೆ ಎಲ್ಲೂ ಮಾಡಲಿಲ್ಲ ಪದೇ ಪದೇ ಮೀಡಿಯಾದಲ್ಲಿ ಅವರು ಡಾಕ್ಟರ್ ಅವರು ಸೌಜನ್ಯಕ್ಕೂ ಕಾಲ್ ಮಾಡಿಲ್ಲ ಕಾಲ್ ಮಾಡಿಲ್ಲ ಕಾಲ್ ಮಾಡಿಲ್ಲ ಅಂತ ಒಂದು ಐದಾರು ಕಡೆ ಮೀಡಿಯಾದಲ್ಲಿ ಬಂದಾಗ ಬೇಜಾರು ನಿಜವಾಗ್ಲೂ ಬೇಜಾರಿದೆ ಬೇಸರ ಬೇಸರ ಆಗಿದೆ ಯಾಕೆ ನಾವು ಮನೆಗೆ ಹೋಗಿದ್ದೀವಿ ಮನೆಗೆ ಹೋಗಿ ಹೋಗಿದ್ವಿ ಗೇಟ್ ಹತ್ರ ವಾಪಸ್ ಬರ್ತಾರೆ ಅಂತಂದ್ರೆ ಅದು ಒಬ್ಬ ಎಮ್ ಎಲ್ ಸಿ ಅವ್ರನ್ನ ಕರ್ಕೊಂಡು ವಾಪಸ್ ಬರ್ತಾರೆ ನಿಜವಾಗ್ಲೂ ಬೇಜಾರು ಆಗ್ತದೆ ಇಷ್ಟವ್ರಿಗೂ ನಾನು ಎಲ್ಲೂ ಮೀಡಿಯಾದಲ್ಲಿ ಮೊನ್ನೆ ನೆನ್ನೆ ಅನ್ಸುತ್ತೆ ಒಂದು ಒಂದು ವೈಟಲ್ಲಿ ಕೇಳಿದಾಗ ಕ್ವಶನ್ ಕೇಳಿದಾಗ ನಾನು ಆನ್ಸರ್ ಮಾಡಿದ್ದೆ ಬಟ್ ಇಷ್ಟವ್ರಿಗೂ ನಾನು ಹೇಳಿಲ್ಲ ನಾವು ಹಿರಿಯರ್ ಇದ್ದಾರೆ ಅವ್ರ ಬಗ್ಗೆ ಗೌರವ ಇದೆ ಯಾಕೆ ಹೇಳೋದು ಅಂತ ಹೇಳಿ ನೀವೇ ಅರ್ಥ ಮಾಡ್ಕೊಳ್ಳಿ ಒಬ್ಬರು ಮನೆಗೆ ಹೋದಾಗ ಒಬ್ರು ಬಿಡಿ ಡಾಕ್ಟರ್ ಇರ್ಬೋದು ಅವ್ರ ಎಮ್ ಎಲ್ ಸಿ ಇರ್ಬೋದು ಯಾವುದೇ ವ್ಯಕ್ತಿ ಮನೆಗೆ ಬಂದಾಗ ಒಬ್ಬ ಸೌಜನ್ಯಕಾರ ಒಳಗಡೆ ಕರಿಬೇಕಾ ಅದು ಕರಿಯಲ್ಲ ಅಂತಂದ್ರೆ ಎಂತ ಹೌದು ಬೇಸರ ತಾವು ಹೋಗಿದ್ದೀರಿ ಮನೆಗೆ ಹಾಗಾದ್ರೆ ಮಿಸ್ ಕಾಲ್ ಕೊಟ್ಟದ್ದಲ್ಲ ಹಾಗಾದ್ರೆ ಅಲ್ಲ ಮನೇಲಿ ಅವ್ರ ಮನೆ ಹೇಳ್ತಾ ಇದೀನಿ ದೊಡ್ಡ ಮನೆ ಸಿಕ್ಕಾಬಿಟ್ಟ ದೊಡ್ಡ ಮನೆ ಒಳ್ಳೆ ಜನ ಇತ್ತು ಮಾತಾಡ್ತಿದ್ರು ಕೋಲ ಆಗ್ತಿತ್ತು ಅಂತ ಹೇಳಿದ್ರು ಪೂಜೆನ ನೋಡ್ಕೊಂಡು ಮಾಡಿ ಸುಮಾರು ಅದ್ ನಿಂತಿದ್ವಿ ಮತ್ತೆ ವಾಪಸ್ ಬಂದ್ವಿ ಎಂತ ಮಾಡೋದಂತ ಗೇಟ್ ಹತ್ರ ನಿಂತಿದ್ರಿ ಹಾಗೆ ಸೌಜನ್ಯಕ್ಕೋಸ್ಕರ ಮಿಸ್ಕೋಲ್ ಕೊಟ್ಟದಲ್ಲ ತಾವು ಸರ್ ಮನೆಗೆ ಹೋಗಿ ಅಲ್ಲಿ ಅವರು ಸೆಕ್ಯೂರಿಟಿಗೆ ಹೇಳಿ ಹೇಳಿದ್ಮೇಲೂ ಅವ್ರು ನಮಗೆ ರೆಸ್ಪಾಂಡ್ ಮಾಡಲಿಲ್ಲ ಅಂದ್ರೆ ಅವಾಗ ಫೋನ್ ಮಾಡಿದ್ದು ಮಿಸ್ ಕಾಲ್ ಕೊಟ್ಟಿದ್ದಲ್ಲ ಲಾಂಗ್ ಕಾಲ್ ಎರಡು ಸಲ ಲಾಂಗ್ ಕಾಲ್ ಮತ್ತೆ ಯಾಕಂದ್ರೆ ಧನಂಜಯ ಸರ್ಜಿ ನಯ ವಿರಯ ವಿನಯತೆ ಸರಳತೆ ಇದೆ ಅಂತ ನಾವು ಕೇಳಿದ್ದೀವಿ ಸೊ ಹಾಗಿದ್ದಾಗ ಹೌದಾ ಇವರು ಈ ರೀತಿ ಮಾಡ್ತಾರ ಅನ್ನುವಂಥ ಪ್ರಶ್ನೆಗಳಿತ್ತು ಸೊ ದಾಟ್ಸ್ ವೈ ಮಾಸ್ಕಿಂಗ್ ವಿತ್ ಯು ಸರ್ ಸೊ ಹಾಗಿದ್ದಾಗ ಏನ್ ಹೇಳ್ತೀರಾ ಹಿರಿಯರು ಮಾಜಿ ಶಾಸಕರು ತಾವುಗಳು ಕೂಡ ಜೊತೆಯಾಗಿ ಕೆಲಸ ಮಾಡಿದಿರಿ ರಘುಪತಿ ಭಟ್ ಅವರ ವಿಚಾರವಾಗಿ ಅವರು ಕೂಡ ಮಾತಾಡಿದಾಗ ಏನು ಮನಸ್ಸಿಗೆ ಬರುತ್ತೆ ಸರ್ ಈಗ ತಮಗೆ ಅಂದ್ರೆ ನನಗೆ ನಿಜವಾಗ್ಲೂ ಬೇಜಾರ್ ಂತೆ ಯಾಕೆಂದ್ರೆ ಹಿರಿಯರಿದ್ದಾರೆ ತಿಳ್ಕೊಂಡಿದ್ದಾರೆ ಮೂರು ಸಲ ಎಮ್ ಎಲ್ ಎ ಆಗಿದ್ದಾರೆ ಅದು ಬೀರ್ ಭಾರತೀಯ ಜನತಾ ಪಕ್ಷದಿಂದ ಒಳ್ಳೆಯ ಸೇವೆಯನ್ನು ಕೂಡ ಅವರು ಕೊಟ್ಟಿದ್ದಾರೆ ಸಂಘಟನೆ ಇದ್ದಾರೆ ಯಾಕೆ ಅವರು ಇಷ್ಟು ಮಟ್ಟಿಗೆ ಈ ಡಿಸಿಷನ್ ತಗೊಂಡಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ಆದರೂ ವಿಶ್ವಾಸ ಇದೆ ನನಗೆ ಎಲೆಕ್ಷನ್ ಆಗೋ ಡೇ ತನಕೂ ನಮಗೆ ನಾನು ಹೇಳಿದ್ದೆ ಸ್ವಯಂ ಸೇವಕರ ಆಶಾವಾದಿಗಳು ಒಳ್ಳೇದಾಗ್ತದೆ ಅಂತ ಅನ್ಸುತ್ತೆ ಓಕೆ ಇವೆಲ್ಲದರ ಜೊತೆಗೆ ಡಾಕ್ಟರ್ ಸರ್ಜಿ ಅಂತ ಬಂದಾಗ ಒಳ್ಳೆಯ ಅತ್ಯುತ್ತಮ ವೈದ್ಯರು ಇವೆಲ್ಲದರ ನಡುವೆ ಬಹಳಷ್ಟು ಚರ್ಚೆ ಆಗ್ತಾ ಇರುವಂತದ್ದು ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನಿಷ್ಠಾವಂತ ಕಾರ್ಯಕರ್ತರು ಕೂಡ ಹೌದು ಅಂದ್ರೆ ತಮ್ಮ ಎಳೆಯ ಪ್ರಾಯದಲ್ಲೇ ಆರ್ ಎಸ್ ಎಸ್ ಗೆ ಸೇರಿ ಅಲ್ಲಿ ಶಿಸ್ತಿನ ಸಿಪಾಯಿಯಾಗಿ ಕೆಲಸವನ್ನ ಮಾಡಿ ತದನಂತರ ಭಾರತೀಯ ಜನತಾ ಪಾರ್ಟಿಯಲ್ಲೂ ಕೂಡ ಬಹಳಷ್ಟು ಸಕ್ರಿಯವಾಗಿ ತೊಡಗಿಸಿಕೊಂಡಿರುವಂತಹ ವ್ಯಕ್ತಿ ಡಾಕ್ಟರ್ ಸರ್ಜಿ ಸರ್ ಈ ಒಂದು ವಿಚಾರದ ಬಗ್ಗೆ ಬಹಳಷ್ಟು ಚರ್ಚೆ ಆಗ್ತಾ ಇದೆ ಸರ್ ತಾವು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಅದರಲ್ಲಿ ಇದೀರಾ ಅಥವಾ ಇಲ್ವಾ ಅನ್ನುವಂತಹ ವಿಚಾರಗಳ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅದ್ರ ಹೆಸರಲ್ಲೇ ಇದೆ ರಾಷ್ಟ್ರೀಯ ಸಂಘ ಸಾಮಾನ್ಯ ಕಾರ್ಯಕರ್ತ ಸಣ್ಣ ವಯಸ್ಸಿನಲ್ಲಿ ಹತ್ತು ವರ್ಷದಲ್ಲೇ ನಾನು ಆರ್ ಎಸ್ ಎಸ್ ನ ಚಡ್ಡಿ ಹಾಕೊಂಡು ಬೆಳೆದಂತ ಕಾರ್ಯಕರ್ತ ಕಾರ್ಯಕರ್ತ ಒಂದ್ಸ ಕಾರ್ಯಕರ್ತ ಲೈಫ್ ಟೈಮ್ ಕಾರ್ಯಕರ್ತ ಅಂತ ಅದ್ರಲ್ಲಿ ಏನು ರಿಟೈರ್ಮೆಂಟ್ ಇದು ಏನು ಇಲ್ಲ ಅದಕ್ಕೆ ಅವಾಗ್ಲಿಂದ ಕಾರ್ಯಕರ್ತ ನಾನು ಕೊನೆ ಉಸಿರೋ ಸ್ವಯಂ ಸೇವಕ ಅದರಲ್ಲಿ ಏನು ಡೌಟ್ ಇಲ್ಲ ನನಗೆ ಅದರಲ್ಲಿ ಯಾರಿಗೆ ಡೌಟ್ ಇದೆ ಗೊತ್ತಿಲ್ಲ ಸುಮ್ಮನೆ ಏನೇನೋ ಕಾಂಗ್ರೆಸ್ ಇಂದ ಬಂದ್ರು ಆಗ ಬಂದ್ರು ಈಗ ಅದು ಯಾವಾಗ ಹೆಂಗೆ ಅವ್ರು ಹೆಂಗ್ ತಲೆಗೆ ಬಂತೋ ಗೊತ್ತಿಲ್ಲ ಯಾಕೆಂದ್ರೆ ನಾನು ಹತ್ತು ವಯಸ್ಸು ವಯಸ್ಸಿಂದ ನಾನು ಬಸವೇಶ್ವರ ಶಾಖೆ ಸಾಯಂ ಶಾಖೆ ಸಂಜೆ ಮಾಡುವಂಥ ಶಾಖೆ ಅದು ಕೂನಂ ರವೀಂದ್ರ ಅವ್ರಿಗೆ ಬೆಳೆಸಿದಂತ ನಾನು ಬೆಳೆಸಿದಂಥ ಹುಡುಗರು ನಾವು ಓಕೆ ನನಗೆ ಎಂಟನೇ ಕ್ಲಾಸಲ್ಲಿ ನನಗೆ ಐ ಟಿ ಸಿ ಆಗಿದ್ದು ಹೊನ್ನಾಳಿಯಲ್ಲಿ ಪ್ರಾಥಮಿಕ ವರ್ಗ ಅಂತ ಹೇಳ್ತೀವಿ ಓ ಟಿ ಸಿ ಆಗಿರೋದು ನಮಗೆ ಪುತ್ತೂರಲ್ಲಿ ಅದು ಸಾವಿರದ ಒಂಬೈನೂರ ನಲವತ್ನಾಲ್ಕರಲ್ಲಿ ಮೂವತ್ತು ವರ್ಷದ ಹಿಂದೆ ನಾನು ಮಾಡಿದ್ದು ಎಮ್ ಬಿ ಎಸ್ ಮಾಡಿ ಎಮ್ ಡಿ ಆದ ಮೇಲೂ ಕೂಡ ನಾನು ನಿರ್ ನಿರಂತರ ಸಂಘ ಸಂಘ ಜೊತೆ ಸಂಪರ್ಕ ಸಂಘಟನೆ ಇದ್ದೇನೆ ಸಂಘಟನೆ ಅನೇಕ ಜವಾಬ್ದಾರಿಗಳನ್ನು ಕೋವಿಡ್ ಸಂದರ್ಭದಲ್ಲಿ ನಮಗೆ ಆರೋಗ್ಯ ಭಾರತಿ ಜೊತೆಗೆ ಕೆಲಸ ಮಾಡಿದ್ದೀನಿ ಸಹಕಾರ ಭಾರತಿ ಜೊತೆ ಕೆಲಸ ಮಾಡಿದ್ದೀನಿ ಮತ್ತು ಇದರೊಳಗೆ ನಮಗೆ ನಮಗೆ ಆ ಕೋವಿಡ್ ಟೈಮಲ್ಲಿ ನಮಗೆ ಆ ಟೈಮಲ್ಲಿ ನನಗೆ ವಿಕಾಸ ಟ್ರಸ್ಟ್ ಅಂತ ಸಂಘದ ಅನೇಕ ಚಟುವಟಿಕೆಗಳು ಅದರಿಂದ ಆಗ್ತದೆ ಓಕೆ ಅದರ ಅಧ್ಯಕ್ಷ ಕೂಡ ಆಗಿದೆ ಓಕೆ ಸೊ ನಾನು ಬಿ ಜೆ ಪಿಗೆ ಬರೋದ್ಕಿಂತ ಮುಂಚೆ ಇದು ಸಂಘಟನೆಲಿ ಒಂದು ರೂಲ್ ಇದೆ ಏನಂತಂದರೆ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ನಾವು ಏನಾದರೂ ಜವಾಬ್ದಾರಿ ತಗೊಂಡಿದ್ರೆ ನಾವು ರಾಜಕೀಯಕ್ಕೆ ಏನಾದ್ರು ಹೋಗಬೇಕು ಅಂದರೆ ಅದನ್ನು ನಾನು ಬಿಟ್ಟು ಬರಬೇಕು ಅಂತೇಳಿ ಅದನ್ನು ಅಲ್ಲಿ ಅಧ್ಯಕ್ಷನ ಇದನ್ನು ರಿಸೈನ್ ಮಾಡಿ ಅದನಂತರ ನಂತರ ಬಿ ಜೆ ಪಿಗೆ ಬಂದು ಬಿ ಜೆ ಜಿಲ್ಲಾ ಉಪಾಧ್ಯಕ್ಷನಾಗಿ ನಿಷ್ಠೆಯಿಂದ ಕೆಲಸ ಮಾಡ್ತೀನಿ ಅದು ಹೇಗೆ ಕಾಂಗ್ರೆಸ್ಸಿಂದ ಬಂತು ಅದು ಯಾರಿಗೆ ಏನನ್ನಿಸ್ತು ಅದು ಏನು ನನಗಂತೂ ಗೊತ್ತಿಲ್ಲ ಬಟ್ ನಾವಂತೂ ಒಬ್ಬ ಸ್ವಯಂ ಸೇವಕ ಅಂದರೆ ಕೊನೆ ಕೊನೆ ಸೇವೆ ಸ್ವಯಂ ಓಕೆ ಪರ್ಫೆಕ್ಟ್ ಓಕೆ ಬಿಜೆಪಿಯ ಜಿಲ್ಲಾ ಉಪಾಧ್ಯಕ್ಷನಾಗಿಯೂ ಕೂಡ ಸೇವೆ ಸಲ್ಲಿಸ್ತೀರಿ ಅಂತ ಬಂದಾಗ ಸರ್ ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದ್ರೆ ಬಹಳಷ್ಟು ಈಗ ಡಾಕ್ಟರ್ ಧನಂಜಯ ಸರ್ಜಿ ಅಂತ ಬಂದಾಗ ವೈದ್ಯರಾಗಿ ವೈದ್ಯ ಲೋಕದಲ್ಲಿ ಒಂದು ಒಳ್ಳೆಯ ಸ್ಥಾನಮಾನವನ್ನ ಜೊತೆಗೆ ಸಾಧನೆಯನ್ನ ಮಾಡಿದಿರಿ ಅಂತ ಬಂದಾಗ ಜೊತೆಗೆ ತಾವು ಸಮಾಜಕ್ಕೂ ಕೂಡ ಸಾಧನೆಯನ್ನ ಮಾಡ್ತಾ ಅಂತ ಬಂದಾಗ ಪ್ರಮುಖ ಹಾಗಾದ್ರೆ ತಮ್ಮ ಹಿಂದಿರುವಂತಹ ಶಕ್ತಿ ಬಹುಶಃ ಈ ಆರ್ ಎಸ್ ಎಸ್ ಆರ್ ಎಸ್ ಎಸ್ ನ ಒಂದು ಶಿಸ್ತು ಸ್ವಯಂ ಸೇವಕ ಸಂಘದಲ್ಲಿ ಅಲ್ಲಿ ಬಹಳ ಮುಖ್ಯವಾಗಿ ಏನ್ ತುಂಬಾ ಏನ್ ಹೇಳ್ಕೊಡ್ತಾರೆ ಅಂತ ಗಂಟೆ ಶಾಖೆಗೆ ಹೋಗ್ಬೇಕು ಆಟ ಆಡ್ಬೇಕು ಸೂರ್ಯ ನಮಸ್ಕಾರ ಮಾಡಬೇಕು ಒಂದ್ ಕತೆ ಕೇಳ್ಬೇಕು ನಮ್ಮ ಶಿವಾಜಿ ಶಿವಾಜಿ ಹುಡ ಎತ್ಕೊಂಡು ಹೋಗಿದ್ದಂತ ಕತೆ ನಮ್ಮ ಶಿವಾಜಿ ಕೋಟೆಯನ್ನ ಗೆದ್ದಂತಹ ಕತೆಗಳು ಅಂದ್ರೆ ಅವನ್ನ ಕೇಳಿದಾಗ ಮೈ ರೋಮಾಂಚನ ಆಗ್ತಿದೆ ಅವಾಗ ದೇಶಭಕ್ತಿ ಹುಟ್ಟುತ್ತದೆ ಆಮೇಲೆ ಅಲ್ಲಿ ಒಳ್ಳೆ ಸಂಸ್ಕಾರ ಸಿಗ್ತದೆ ಜೀವನದಲ್ಲಿ ಒಳ್ಳೆ ಸಂಸ್ಕಾರ ನಮಗೆ ಇವತ್ತು ಇಷ್ಟೊಂದು ನಿಯತ್ತು ಇಷ್ಟೊಂದು ಒಳ್ಳೆ ಪ್ರಾಮಾಣಿಕತೆ ಇದೆ ಅಂತಂದ್ರೆ ಅದು ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ನಮಗೆ ಕಲ್ಸಿ ಕಲ್ಸಿದಂಥ ನೀತಿ ಓಕೆ ಖಂಡಿತವಾಗ್ಲೂ ಅದು ಇಂಪ್ಯಾಕ್ಟ್ ಇದ್ದೇ ಇದೆ ಪ್ರತಿಯೊಬ್ಬ ಮನುಷ್ಯನಿಗೆ ಅದೇ ಸರ್ ಜೀವನದಲ್ಲಿ ತಾವು ಮುಂದೆ ಬಂದಿರಿ ಅಂತ ಬಂದಾಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ಕೂಡ ಪೂರಕದಾಗ ಯಾವುದೇ ಒಬ್ಬ ಮನುಷ್ಯನ ವ್ಯಕ್ತಿತ್ವದಲ್ಲಿ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಖಂಡಿತ ಇನ್ಫ್ಲುಯೆನ್ಸ್ ಇದೆ ಖಂಡಿತ ಇನ್ಫ್ಲುಯೆನ್ಸ್ ಓಕೆ ಓಕೆ ಅಲ್ಲಿ ಯಾರು ನಿತ್ಯ ಶಾಖೆಗೆ ಇವತ್ತು ನಾವು ವಾರಕ್ಕೆ ಒಂದು ಸಲ ಮಿನ ಬೆಳಿಗ್ಗೆ ಮಿಲನ್ ಶಾಖೆಗೆ ಪ್ರತಿ ಗುರುವಾರ ಗುರುವಾರವಾಗುತ್ತೆ ಮಿಲನ್ ಶಾಖೆಗೆ ಹೋಗ್ತೇವೆ ಓಕೆ ಓಕೆ ರೈಟ್ ಸರ್